ಗಾಯ್ಸ್, ನಿಮಗೆ ಬ್ಲೀಚಿಂಗ್ ಪೌಡರ್ ಬಗ್ಗೆ ಗೊತ್ತೇ ಇರುತ್ತೆ. ಇದನ್ನು ನಾವು ಸಾಮಾನ್ಯವಾಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕ್ಲೀನಿಂಗ್ ಪರ್ಪಸ್ಸಿಗೆ ಇದನ್ನು ಯೂಸ್ ಮಾಡ್ತೀವಿ. ಗಾಯ್ಸ್, ಈ ಕೆಮಿಕಲ್ಗೆ ಎಷ್ಟು ಪವರ್ ಇದೆ ಅಂದರೆ ಯಾವುದೇ ಒಂದು ಕಲರ್ನ ರಿಮೂವ್ ಮಾಡುವ ಕೆಪಾಸಿಟಿ ಇದಕ್ಕಿದೆ. ಹಾಗಾದರೆ ಬನ್ನಿ ಗಾಯ್ಸ್, ಈ ಬ್ಲೀಚಿಂಗ್ ಪೌಡರ್ನ ಕೆಲವು ತಂಪು ಪಾನೀಯಗಳೊಂದಿಗೆ ಮಿಕ್ಸ್ ಮಾಡಿ ನೋಡೋಣ. ಆಮೇಲೆ ನೋಡೋಣ ನಮ್ಮ ಕೂಲ್ ಡ್ರಿಂಕ್ಸ್ಗಳ ಕಲರ್ ಚೇಂಜ್ ಆಗುತ್ತಾ ಇಲ್ವಾ ಅಂತ. ಗೈಸ್, ನೀವೀಗ ನೋಡ್ತಾ ಇರೋ ಹಾಗೆ ನಾವು ನಾಲ್ಕು ಗ್ಲಾಸ್ಗಳನ್ನ ತಗೊಂಡಿದ್ದೀವಿ. ಈ ನಾಲ್ಕು ಗ್ಲಾಸಿಗೆ ಒಂದು ಗ್ಲಾಸಿಗೆ ಕೋಕೋಕೋಲಾ, ಇನ್ನೊಂದು ಗ್ಲಾಸಿಗೆ ಫಿಜ್, ಮತ್ತೊಂದು ಗ್ಲಾಸಿಗೆ ಫಾಂಟಾ, ಹಾಗೂ ಕೊನೆಯ ಗ್ಲಾಸಿಗೆ ಜೀರಾ ಸೋಡಾವನ್ನು ಹಾಕಿದ್ದೀವಿ. ಬನ್ನಿ ಗೈಸ್, ಈಗ ತಲಾ ಇದು ಒಂದೊಂದು ಸ್ಪೂನ್ ಇದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕಿಬಿಟ್ಟು ಏನಾಗುತ್ತೆ ಅಂತ ನೋಡೋಣ. ಗೈಸ್, ನೀವೀಗ ನೋಡ್ತಾ ಇದ್ದೀರಾ, ನಾವೀಗ ಎಲ್ಲ ಗ್ಲಾಸಿಗೂ ಒಂದೊಂದು ಸ್ಪೂನ್ ಬ್ಲೀಚಿಂಗ್ ಪೌಡರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರೋದು ಗೈಸ್, ಈಗ ಒಂದೊಂದು ಸ್ಪೂನ್ ಗ್ಲಾಸಿಂದು ಕಲರ್ ಎಷ್ಟು ಚೇಂಜ್ ಆಗ್ತದೆ ಅನ್ನೋದನ್ನ ನೀವು ನೋಡ್ಬೋದು. ಗೈಸ್, ನೀವು ಇವಾಗ ನೋಡ್ತಾ ಇದ್ದೀರಾ ಎಲ್ಲ ಗ್ಲಾಸ್ಗಳ ಕಲರ್ ಹೇಗೆ ಚೇಂಜ್ ಆಗ್ತದೆ ಅನ್ನೋದು ನೀವೀಗ ನೋಡ್ತಾ ಇದ್ದೀರಾ. ಗೈಸ್ ನೋಡಿ, ಇದು ಕೋಕಾ ಕೋಲಾದ್ದು. ಇದು ಫಿಜ್ದು. ಇದು ಫಾಂಟಾದ್ದು. ಇದು ಜೀರಾ ಸೋಡಾದ್ದು. ನೋಡಿ ಗೈಸ್, ಕಲರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು. ಗೈಸ್ ನೋಡಿದ್ರಲ್ಲ, ಈ ಒಂದು ಬ್ಲೀಚಿಂಗ್ ಪೌಡ್ರು ಈ ಕೋಲ್ಡ್ ಡ್ರಿಂಕ್ಸ್ನ ಕಲರ್ನ ಪರಿಸ್ಥಿತಿಯನ್ನು ಏನ್ ಮಾಡಿದೆ ಅಂತ ಹೇಳಿ. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀವಿ ಇಂಥದ್ದೇ ನೆಕ್ಸ್ಟ್ ವಿಡಿಯೋಗಳೊಂದಿಗೆ. ಅಲ್ಲಿವರೆಗೆ ಜೈ ಹಿಂದ್, ವಂದೇ ಮಾತರಂ.